Hi friends, welcome back to Road to Remember. This is Bharatesh Acharya. Welcome to my day 4 of my trip. ಈಗ ನಾನು ಬರ್ಕನ ಫಾಲ್ಸ್ ಹತ್ರ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಇಲ್ಲಿಗೆ ಹೆಂಗೆ ಬರಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಬೇರೆ ಕಡೆ ಎಲ್ಲ ತೋರಿಸಿದೆ, ಘಾಟ್ ಸೆಕ್ಷನಲ್ಲೇ ತೋರಿಸಿದೆ. ಅಲ್ಲಿಂದ ನಡ್ಕೊಂಡೋಗಿ ಅಂತ. ಆ ಕಡೆ ಹೋಗಬೇಡಿ. ಘಾಟ್ ಸೆಕ್ಷನಿಂದ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಆಗುಂಬೆ ರೋಡಲ್ಲಿ. ಸನ್ಸೆಟ್ ವ್ಯೂ ಪಾಯಿಂಟಿಂದ ಸ್ಟ್ರೈಟ್ ಬಂದು ಒಂದು ಸರ್ಕಲ್ ಸಿಗುತ್ತೆ. ಸೊ ಅಲ್ಲಿ ಸ್ಟ್ರೈಟ್ ಬಂದರೆ ಒಂದು ಪೆಟ್ಟಿ ಅಂಗಡಿ ಥರ ಕಾಣಿಸುತ್ತೆ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಟಿಕೆಟ್ ಕೌಂಟರು. ಅಲ್ಲಿ ಟಿಕೆಟ್ ತೊಗೊಂಡು ಸ್ಟ್ರೈಟ್ ಬಂದು ರೈಟ್ ಬಂದರೆ ನಿಮಗೆ ಈ ದಾರಿ ಕಾಣಿಸುತ್ತೆ. ವೆಹಿಕಲ್ಸ್ ಅಲೋ ಇಲ್ಲ. ಸೊ ಒಂದು 3 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ಯಾರೂ ಇಲ್ಲ, ಪೀಸ್ಫುಲ್ ಆಗಿದೆ, ಹಕ್ಕಿಗಳ ಶಬ್ದ ಸಾಕಾಗಿದೆ. ಫ್ರೆಂಡ್ಸ್, ದಿಸ್ ಈಸ್ ಬರಕನ ವಾಟರ್ಫಾಲ್ಸ್. ತುಂಬ ಸೂಪರಾಗಿದೆ ವ್ಯೂ. ಸನ್ಸೆಟ್ ಆಗೋಕ್ಕೆ ಇನ್ನು 1 ಅವರ್ ಇದೆ. ಇಟ್ಸ್ ಆಲ್ಮೋಸ್ಟ್ 5. ಸೊ ಅಲ್ಲಿ ಟಿಕೆಟ್ ಕೌಂಟರಲ್ಲಿ 5 o'clock ಕ್ಲೋಸ್ ಮಾಡ್ತಾರೆ. ಆಲ್ಮೋಸ್ಟ್ ನೀವು ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ವಾಕ್ ಇದೆ. ಮಣ್ ರೋಡು ಗಾಡಿ ಹೋಗೋಷ್ಟು ಇದೆ, ಆರಾಮಾಗಿ ತುಂಬ ಚೆನ್ನಾಗಿದೆ ರೋಡು, ಗಾಡಿ ಆರಾಮಾಗಿ ಬರ್ಬೋದು. ಬಟ್ ಆದ್ರೂ ನಡ್ಕೊಂಡು ಹೋಗೋ ಥರ ಮಾಡಿದ್ದಾರೆ, ಅದು ಒಂಥರ ಒಳ್ಳೇದೆ. ಆ್ಯಕ್ಚುಲಿ ಮನುಷ್ಯ ನಡಿಬೇಕು, ಎಲ್ಲದಕ್ಕೂ ಹತ್ರಗ ತೊಗೊಂಡೋಗಿ ಬಿಟ್ಬಿಟ್ರೆ ಏನಿರುತ್ತೆ ವ್ಯಾಲ್ಯೂ. ಅದಕ್ಕೆ ನಡೀಲಿ, ನಡೆಯೋಣ. ಚೆನ್ನಾಗಿದೆ ವ್ಯೂ, ಬನ್ನಿ ನೀವು ಕೂಡ ನೋಡಿ. ಸೂಪರಾಗಿದೆ ಬರಕನ ವಾಟರ್ಫಾಲ್ಸ್. ಇಲ್ಲಿಂದ ಆನ್ ದ ವೇ ಬರಬೇಕಾದ್ರೆ ನಿಮ್ಗೆ ಫಸ್ಟ್ ಜೋಗಿಗುಂಡಿ ಸಿಗುತ್ತೆ, ಅದನ್ನು ನೋಡ್ಕೊಂಡು ಇಲ್ಲಿಗೆ ಬರ್ಬೋದು. ಇಲ್ಲ ಇದನ್ನು ನೋಡ್ಕೊಂಡು ಹೋಗ್ತಾ ಅದನ್ನು ನೋಡ್ಕೊಂಡು ಹೋಗ್ಬೋದು. ನಾನು ಫಸ್ಟ್ ಇಲ್ಲಿ ಬಂದಿದ್ದೀನಿ ಯಾಕಂದರೆ ಲೇಟ್ ಆಗಿದೆ ಅಂದ್ಬಿಟ್ಟು. ಸೊ ಹೋಗ್ಬೇಕಾದ್ರೆ ನೋಡ್ತೀನಿ ಅಲೋ ಮಾಡ್ತಾರ ಅಂತ. ಅಲೋ ಮಾಡೋದಾದರೆ ಜೋಗಿಗುಂಡನ್ನು ನೋಡ್ಕೊಂಡು ಹೋಗೋಣ. ಇದು ಜೋಗಿಗುಂಡಿ ಫಾಲ್ಸ್ ಅಂತಾರೆ, ಫಾಲ್ಸ್ ಅಲ್ಲ ಇದು, ಜೋಗಿಗುಂಡಿ ನೀರು ಹರಿಯೋ ಜಾಗ ಅಷ್ಟೇ ಇದು. ಇದು ಕೂಡ ಟೈಮ್ ಆಗೋಗಿದೆ ನನಗೆ, ಆಲ್ಮೋಸ್ಟ್ 5:30 ಆಗೋಯಿತು. ಇನ್ನು ಕತ್ತಲಾದರೆ ಆ ಕಾಡಲ್ಲಿ ಏನೂ ಕಾಣಲ್ಲ. ಸೊ ಬೇಗ ಹೋಗಬೇಕು. ಬಟ್ ಇಲ್ಲಿ ಬೇಗ ಬಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ನೀರಿನ ಶಬ್ದ ಕೇಳೋಕ್ಕೆ ಎಷ್ಟು ಆನಂದ. ವೆಲ್ಕಮ್ ಟು ಡೇ 5 ಆಫ್ ಮೈ ಟ್ರಿಪ್. ನೀವು ಇದರಿಂದಿದ್ದ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಮಂಗಳೂರು, ಉಡುಪಿ ಮತ್ತು ಆಗುಂಬೆನ ಕವರ್ ಮಾಡಿದ್ದೀನಿ. ಈಗ ನಾನು ಶೃಂಗೇರಿಯಲ್ಲಿದ್ದೀನಿ, ಶೃಂಗೇರಿ ಶಾರದಾಂಬಾ ಟೆಂಪಲ್. ಆದರೆ 100 meters ಇದೆ ಲಾಡ್ಜಿಂದ. ಸೊ ಇದು ಪೂರ್ಣ ಲಾಡ್ಜ್ ಅಂತ, ಚಿಕ್ಕದಾಗಿ ಚೆನ್ನಾಗಿದೆ. Nothing can stop me, I'm all the way up. ದೇವಸ್ಥಾನ ವಿಸಿಟ್ ಮಾಡಿದಾಯಿತು. ಈಗ ಸಿರಿಮನೆ ಫಾಲ್ಸ್ ಕಡೆ ಹೋಗೋಣ. ಇಲ್ಲಿಂದ 14 kilometers ಇದೆ ಸಿರಿಮನೆ ಫಾಲ್ಸ್ಗೆ. ಸಿರಿಮನೆ ಫಾಲ್ಸ್ಗೆ ಹೋಗೋಕ್ಕಾಗಲಿಲ್ಲ, ಏನೋ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಬೋರ್ಡ್ ಹಾಕಿದ್ರು, ಪ್ಲಸ್ ಇಬ್ಬರು 3 ಲೋಕಲೈಟ್ಸ್ನ ಕೇಳಿದೆ, ಒಬ್ಬನಿದೆಯಾ ಏನು ಕತೆ ಅಂತ.
ಇಲ್ಲ ಓಪನ್ ಇಲ್ಲ ಹೋಗಬೇಡಿ ಸುಮ್ಮನೆ ಕಿರಿಕ್ ಮಾಡ್ತಾರೆ ಅಂತ ಹೇಳಿದ್ರು ಓಕೆ ಓಕೆ ಚಿಕ್ಕಮಗಳೂರು ಅಲ್ವಾ ಇದು ಮಂಗಳೂರಿಗೆ ಸೇರುತ್ತಾ ಇದು ಇದು ನೇತ್ರಾವತಿ ಉಗಮ ಸ್ಥಾನ ಇದು ಮತ್ತೆ ಇನ್ನೊಂದು ಯಾವುದೋ ನದಿ ಇಲ್ಲೇ ಉಗಮ ಆಗುತ್ತಲ್ವಾ ತುಂಗಭದ್ರ ಹೌದು ಕರೆಕ್ಟ್ ಕುದುರೆಮುಖ ಕಡೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಇರೋದು ಈಗ ಓಕೆ ಅದ್ರ ಡಿವಿಜನ್ ಬೆಳ್ತಂಗಡಿ ಮಂಗಳೂರು ಓಕೆ ಇಲ್ಲಿ ಮೇಲೆ ಎತ್ಕೊಂಡು ಹೋಗಬೇಕು 160 meters ಏನೋ ಇದೆ ಅಂತೆ ಹತ್ತೋದು ಎಳ್ನೀರು ವಾಟರ್ಫಾಲ್ಸ್ಗೆ ಗೈಸ್ ದಿಸ್ ವಾಸ್ ಎಳ್ನೀರು ಫಾಲ್ಸ್ ತುಂಬ ಸೂಪರಾಗಿದೆ ತುಂಬ ಎತ್ತರದಿಂದ ತುಂಬ ಫೋರ್ಸಲ್ಲಿ ಬೀಳುತ್ತೆ ನೀರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಟ್ಟಿಗೆ ಬಂದು ಮಸ್ತ್ ಎಂಜಾಯ್ ಮಾಡ್ಬೋದು ಇಲ್ಲಿ ಬೆಳಗ್ಗೆ 6:00-7:00 ಅಲೋ ಮಾಡ್ತಾರೆ ಅರೌಂಡ್ 5:30 ಎಕ್ಸಾಕ್ಟಾಗಿ ಅದಾದಮೇಲೆ ಕತ್ಲಾಗುತ್ತೆ ಅಲೋ ಮಾಡೋಲ್ಲ ಲೋಕ್ ಲೈಟ್ಸು ಇಲ್ಲಿ ಲೋಕ್ ಲೈಟ್ಸು 50 rupees ಚಾರ್ಜ್ ಮಾಡ್ತಾಯಿದ್ದಾರೆ ಪರ್ ಹೆಡ್ಡು ಅವ್ರದ್ದೇ ಇದು ಎಸ್ಟೇಟ್ ಎಲ್ಲ ಫಾಲ್ಸ್ ಮಾತ್ರ ಫಾರೆಸ್ಟಿಗೆ ಸೇರಿದ್ದು ಸೊ ಅದರಿಂದ ಅವ್ರು ಚಾರ್ಜ್ ಮಾಡ್ತಾಯಿದ್ದಾರೆ ಪ್ಲಸ್ ಫಾರೆಸ್ಟ್ ಅವ್ರಿಗೂ ಸ್ವಲ್ಪ ಕೊಡ್ತಾರಂತ ಹೇಳ್ತಾಯಿದ್ರು ಇಲ್ಲಿ ಬರೋದಾದರೆ ನೀವು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಂದ ಒಂದು 15 kilometers ಅಷ್ಟೇ ಅಷ್ಟು ಇಲ್ಲ ಅನಿಸುತ್ತೆ ನಾಟ್ ಶ್ಯೂರ್ ಸೊ 10-15 ಆಗುತ್ತೆ ಪ್ಲೇಸ್ ತುಂಬ ಚೆನ್ನಾಗಿದೆ ನೀವು ಕೂಡ ಬನ್ನಿ ಸೇಫಾಗಿ ನೀರಲ್ಲಿ ಆಟ ಆಡಿ ನಾನು ಇವತ್ತು ಕಳಸ ಬ್ರಿಡ್ಜ್ ಮೇಲೆ ಕೂತಿದ್ದೀನಿ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬೆಂಗಳೂರು ಹೋಗೋಣ ಅಂತ ಬೆಳಗ್ಗೆ ಲಾಸ್ಟ್ ಮೂಮೆಂಟಲ್ಲಿ ಕುದುರೆಮುಖ ನೋಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅದರಿಂದ ಸರಿ ರೆಡಿಯಾಗಿ ಹೊರಟ್ರೆ ಕುದುರೆಮುಖ ಕಡೆಗೆ ಆನ್ ದ ವೇ ನಮಗೆ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ಲಿ ಗಾಡಿ ಅಲ್ಲಿ ನಿಲ್ಲಿಸಿದ್ರು ನಿಲ್ಲಿಸಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು ಇಲ್ಲ ಕುದುರೆಮುಖ ನೋಡೋಕೆ ಹೋಗ್ತಾಯಿದ್ದೀವಿ ಕುದುರೆಮುಖ ಟೌನ್ ಮತ್ತು ಫಾಲ್ಸ್ ಇದೆಯಲ್ಲ ಹನುಮಾನ್ ಗುಂಡಿ ಫಾಲ್ಸ್ ಅದನ್ನು ನೋಡೋಕೆ ಹೊರಟಿದ್ದೀವಿ ಅಂದಾಗ ಅವ್ರೇನು ಹೇಳಿದ್ರು ಅಂದರೆ ಎಲ್ಲ ಕ್ಲೋಸ್ ಆಗಿದೆ ಏನೂ ಓಪನ್ ಇಲ್ಲ ನಿಮಗೆ ಇಲ್ಲಿ ಕುದುರೆಮುಖದಲ್ಲಿ ನೀವೇನು ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು ನಾನೇನು ಮಾಡಿದೆ ಬೇಜಾರಲ್ಲಿ ಗಾಡಿ ತಿರ್ಸ್ಕೊಂಡು ಬಂದುಬಿಟ್ಟೆ ಬಂದಮೇಲೆ ಅನ್ನಿಸ್ತು ರೀಸನ್ ಏನು ಕೇಳಬೇಕಾಗಿತ್ತಲ್ವಾ ಅಂತ ಬಟ್ ಆಮೇಲೆ ಲೋಕಲ್ ಲೈಟ್ಸ್ನ ಸ್ವಲ್ಪ 4-5 ಜನನ ಕೇಳಿದೆ ವೈ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಏನು ಕುದುರೆಮುಖ ಬೀಯಿಂಗ್ ಕ್ಲೋಸ್ಡ್ ಅಂತ ಸೂಸೈಡ್ ಅಟೆಂಪ್ಟ್ಸ್ ಆಗಿದೆ ಫಾಲ್ಸ್ ಹತ್ರ ಎಲ್ಲ ಮತ್ತು ಟೌನಲ್ಲಿ ಕೂಡ ಸ್ವಲ್ಪ ಹುಡುಗರು ಎಲ್ಲ ಗಲೀಜು ಮಾಡಿದ್ದಾರೆ ಬಾಟಲ್ಸ್ ಎಲ್ಲ ಬಿಸಾಡಿ ಅಂತ ಹೇಳಿದ್ರು ಸೊ ಅದಾದಮೇಲೆ 2 years ಫುಲ್ ಕಂಪ್ಲೀಟ್ಲಿ ಬಂದ್ ಮಾಡಿದ್ದೀವಿ ಯಾರನ್ನೂ ಬಿಡ್ತಾ ಇಲ್ಲ ಅಂತ ಕೂಡ ಹೇಳಿದ್ರು ಕೆಲವೊಬ್ಬರು ಏನೋ ಗೋಸ್ಟ್ ಟೌನ್ ಅಂತ ಹೋಗಿದ್ದಾರೆ ಅಂತಲ್ಲ ಬಟ್ ಮೋಸ್ಟ್ಲಿ ಅವರು ಪರ್ಮಿಷನ್ ಇಲ್ದಿರೋ ಹೋಗಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಬೇಜಾರಲ್ಲಿದ್ದೆ ಓಕೆ ಬಂದು ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ದೆ ಯಾಕಂದರೆ ಕಂಟಿನ್ಯೂಸ್ 4-5 days ಜರ್ನಿನೇ ಆಗಿತ್ತು ನನಗೆ ಸೊ ಕಂಪ್ಲೀಟ್ಲಿ ರೆಸ್ಟ್ ಮಾಡಿದೆ ರೂಮಲ್ಲಿ ಅದಾದಮೇಲೆ ಐ ಕೇಮ್ ಔಟ್ ಸ್ನ್ಯಾಕ್ಸನ್ನು ತೊಗೋಣ ಅಂತ ಆವಾಗ ಐ ಗಾಟ್ ಟು ನೋ ಅಬೌಟ್ ದಿಸ್ ಕಲಾಸ ಬ್ರಿಡ್ಜ್ ಸೊ ಇದು ತುಂಬ ಸೂಪರಾಗಿದೆ ಸಿನಿಮ್ಯಾಟಿಕ್ ವ್ಯೂ ಇದೆ ಇಲ್ಲಿ ತುಂಬ ಶೂಟಿಂಗ್ ಕೂಡ ಮಾಡಿದಾರಂತೆ ನೋಡಿ ಈ ಥರ ಇದೆ ಕಳಸ ಬ್ರಿಡ್ಜು ಮಲೆನಾಡು ಎಷ್ಟು ಸೂಪರಾಗಿದೆಯಲ್ವಾ ಹಂಗೆ ಮಲೆನಾಡು ಜನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಕುದುರೆಮುಖದಲ್ಲಿ ಐರನ್ ಓರ್ ಮೈನಿಂಗ್ ನಡೀತಾ ಇತ್ತಂತೆ 2005 ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ನಿಂತಿದೆ ಅದಾದಮೇಲೆ ಆ ಟೌನ್ ಏನಿದೆ ಟೌನ್ ಮತ್ತು ಆ ಸರೌಂಡಿಂಗ್ ಏನಿದೆ ಎಲ್ಲ ಫುಲ್ಲು ಖಾಲಿಯಾಗಿದೆ ಸೊ ಅದನ್ನೇ ನಾ ಈಗ ಗೋಸ್ಟ್ ಟೌನ್ ಅಂತ ಕರೀತಾ ಇರೋದು ಬೆಂಗಳೂರಿಗೆ ಹೊರಡೋಂಥ ಸಮಯ
ನಾನೀಗ ದುರ್ಗಾಂಬ ಲಾಡ್ಜಿಂದ ಚೆಕ್ಔಟ್ ಆಗ್ತಾಯಿದ್ದೀನಿ. ಇಟ್ಸ್ 7 o'clock ಇನ್ ದ ಮಾರ್ನಿಂಗ್ ಆ್ಯಂಡ್ ದಿಸ್ ಈಸ್ ದ ರೂಮ್ ವೇರ್ ಐ ಸ್ಟೇಡ್. ಚೆನ್ನಾಗಿದೆ. 600 rupees ಚಾರ್ಜ್ ಮಾಡ್ತಾಯಿದ್ದಾರೆ. ಒಂದು ಆ್ಯಂಟೀಕ್ ಟೆಲಿವಿಷನ್ ಇಟ್ಟಿದ್ದಾರೆ. ನಾನು ಅದು ಯೂಸ್ ಮಾಡಿಲ್ಲ, ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಸೆಟಪ್ ಎಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವ್ಯೂ ತೊಗೊಂಡು ಮರೀಬೇಡಿ, ಬಾಲ್ಕನಿ ವ್ಯೂ. ನಿಮ್ಗೆ ಆಪೋಸಿಟಲ್ಲಿ ತುಂಬ ಸೂಪರಾಗಿರೋ ನೇಚರ್ ವ್ಯೂ ಇದೆ ಖಂಡಿತ. ಅಲ್ಲಿ ಒಂದು ಚಿಕ್ಕ ಹೋಟೆಲ್ ಇದೆ, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಸಿಗುತ್ತೆ. 7:30 ರೆಡಿ ಮಾಡ್ತಾರೆ ಫುಡ್ಡು. ಅಲ್ಲಿ ಮಾತ್ರ ಮಿಸ್ ಮಾಡಿಬಿಡಿ ಬ್ರೇಕ್ಫಾಸ್ಟ್ ಮಾಡೋದು, ತುಂಬ ಸೂಪರಾಗಿ ಮಾಡ್ತಾರೆ. ಅದು ಒಲೆಯಲ್ಲಿ ಮಾಡೋದು ಊಟ ನಂಗೆ ರಿಯಲಿ ನೆನ್ನೆ ತುಂಬ ಇಷ್ಟ ಆಯಿತು. ನೆನ್ನೆ ಉಪ್ಪಿಟ್ಟು, ಕೇಸರಿಬಾತು ಮತ್ತು ಚಿತ್ರಾನ್ನ ಮಾಡಿದರು. ಐ ರಿಯಲಿ ಲೈಕ್ ಡೆಟ್. ಇವತ್ತು ಏನೇನು ಮಾಡ್ತಾರೆ ಗೊತ್ತಿಲ್ಲ, ಇವತ್ತು ಮಾಡಿದರೆ ಊಟ ಮಾಡ್ಕೊಂಡು ಹೋಗ್ತೀನಿ. ಇವರು ಚೇತನ್ ಅಂತ ಇಲ್ಲೇ ಹೋಟೆಲಲ್ಲಿರ್ತಾರೆ ಲಾಡ್ಜಲ್ಲಿ. ಇವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ಲಸ್ ಈ ಲಾಡ್ಜದ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಖಂಡಿತ ಈ ರೂಮ್ಗೆ ಬನ್ನಿ. ನಾನೇ ತುಂಬ ಹೋಗಿಲ್ತಾ ಇಲ್ಲ, ನಾನು ನನಗೆ ಇಷ್ಟ ಆಗಿದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ ಹೋಟೆಲ್ ಬಗ್ಗೆ. ಇಲ್ಲಿ ಫುಲ್ಲು ಮಂಜು ಕವಿದಿದೆ. ಓಕೆ, ದಿಸ್ ವಾಸ್ ಆಸಮ್. ಓಕೆ, ಅಲ್ಲಿ ಫಾರ್ ಬ್ಯಾಂಗ್ಳೂರ್ ನಾವು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಎ ಬಾಯ್. ಆ್ಯಂಡ್ ಖಂಡಿತ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.